ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬ ಸಿಂಪಲಾಗಿ ಚಿಕನ್ ಗ್ರೇವಿನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ರುಚಿಯಾಗಿರುತ್ತೆ. ಈ ವೆದರ್ಗಂತೂ ಬಿಸಿ ಬಿಸಿ ಮುದ್ದೆಗೆ ಈ ಥರ ಚಿಕನ್ ಗ್ರೇವಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಎಲ್ಲ ಥರ ವೆರೈಟಿನೂ ಮಾಡಿರ್ತೀವಿ. ಈಗ ನಾನು ತೋರಿಸಿರೋ ಥರ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆವಾಗವಾಗ ನೀವೇ ಈ ರೀತಿ ಮಾಡ್ಕೊತೀರ. ಇದರಲ್ಲಿ ನಾನು ಒಣಗಿರೋ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಈ ಸಿಂಪಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಮಸಾಲ ಹುರ್ಕೊಳ್ಳೋದಕ್ಕೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಡ್ರಾಪ್ಸ್ ಆಗೋವಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಈಗ ಮಸಾಲೆಗೆ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ತಗೊಂಡಿದ್ದೀನಿ. ಹಾಗೆ ಲವಂಗ 7-8, 3 ಚಕ್ಕೆ ತಗೊಂಡಿದ್ದೀನಿ, 1 ಟೊಮೊಟೊನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1/2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1¼ ಇಂಚ್ ಆಗೋಷ್ಟು ಶುಂಠಿ ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ, ಹಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ 2 ಸ್ಪೂನ್ ಅಷ್ಟು ನಾನು ಒಣಗಿರೋ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಜಸ್ಟ್ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಮಸಾಲೆ ಎಲ್ಲ ಫ್ರೈ ಆಗಿದೆ. ಇದನ್ನು 1-2 ನಿಮಿಷ ನಾವು ತಣ್ಣಗಾಕಕ್ಕೆ ಬಿಡೋಣ. ಈಗ ಮಸಾಲೆ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ತಣ್ಣಗಾಗಿರೋ ಮಸಾಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಈ ಥರ ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಈ ಥರ ಮೊದಲೇ ಎಣ್ಣೆಲಿ ಹಾಕೋದ್ರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 1 ಕೆಜಿಗೆ ನಾನು ಚಿಕನ್ನು, 1 ಕೆಜಿ ಚಿಕನ್ಗೆ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1 ಮೀಡಿಯಂ ಸೈಜು ಟೊಮೊಟೊನ ಹಾಕ್ತಾ ಇದ್ದೀನಿ. ಇದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಥರ ಹಾಕ್ತಾ ಇದ್ದೀನಿ. ಈಗ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಇಲ್ಲಿ ನಾನು 1 ಕೆಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು 2-3 ಸತಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಈಗ ಚಿಕನ್ ಹಾಕ್ಕೊಂಡು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಆ ಥರ ನಾವು ಹೈ ಫ್ಲೇಮಲ್ಲ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಹಾಗೆ ಇದು ಮೇಲೆ ಎಣ್ಣೆ ಈ ಥರ ತೇಲಿ ಬರಬೇಕು. ಇಲ್ಲಿ ನಾನು 1/2 ಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ 7-8 ಟೇಸ್ಟ್ ಬೆಳ್ಳುಳ್ಳಿನ ಎರಡೂ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿಲ್ಲ, ಹಾಗೆ ಸಿಪ್ಪೆ ಸಮೇತ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಇದು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ 1¼ ಟೀಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. 1 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. 1/2 ಸ್ಪೂನ್ ಆಗೋಷ್ಟು ಅಚ್ಕಾರ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ 2 ಸ್ಪೂನು, ಅರಿಶಿನ ಪುಡಿ 1/4 ಟೀಸ್ಪೂನು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ನಾನು ಇದೇ ಜಾರಲ್ಲಿ 1 ಜಾರ್ ಆಗೋವಷ್ಟು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಇದನ್ನು 2 ವಿಸಿಲ್ಗೆ ಹಾಕ್ಕೋತೀನಿ. ಚಿಕನ್ ಗ್ರೇವಿ ರೆಡಿ ಆಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಗ್ರೇವಿ. ಮುದ್ದೆಗಾದರೂ ತೊಗೋಬೋದು, ಇಲ್ಲ ಅನ್ನ ಚಪಾತಿ ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತೆಗೆದಿಟ್ಕೊತೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಂಪಲಾಗಿ ಚಿಕನ್ ಗ್ರೇವಿ ಮಾಡೋದು ಅಂತ. ಹಾಗಾದರೆ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.